ಶನೀಶ್ವರ ದೇವಸ್ಥಾನದ ಸಾಮಾನ್ಯ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಒಂದೇ ಮಾತು ತೀರ್ಮಾನ ಮಾಡಿ ಆಪಾರಾಂಬಟ್ಟು ಏನು ಬೇಕಾದ್ರೂ ಮಾಡಕ್ಕೆ ನಾವು ತಯಾರಿದ್ವಿ, ಮಾಡೋಣ ಅನ್ನೋ ಕೇಳಿದ ಮಾತಿಗೆ ನಮ್ಮನ್ನು ತಗೊಂಡು ಅಂತ ಎಲ್ಲ ಸ್ನೇಹಿತರು ಸೇರಿ ಇವತ್ತು ನಾವು ಮಾಡ್ತಾ ಇರೋಂಥ ಕಾರ್ಯಕ್ರಮ. ಈ ಒಂದು ಕಲ್ಯಾಣ ಮಂದಿರ ಕಟ್ಟಿ ಅನೇಕ ಕಾರ್ಯಕ್ರಮಗಳಾಗಿದ್ದಾವೆ, ಮದುವೆ ಮುಂಚೆ ಬೇಕಾದಷ್ಟು ಕಾರ್ಯಕ್ರಮಗಳಾಗಿರ್ಬೋದು, ಆದರೆ ಭಗವತ್ ಪ್ರೇರಣೆ ಸ್ವಾಮೀಜಿಯವ್ರನ್ನ ಕೂರಿಸ್ಕೊಂಡು ಹಿರಿಯರನ್ನು ಕೂರಿಸ್ಕೊಂಡು ಯಾರು ನಮ್ಮನ್ನೆಲ್ಲರೂ ಕೂಡ ಸ್ಫೂರ್ತಿ ಕೊಟ್ಟರು. ಒಂದ್ ಕಡೆ ದೇವ್ರ ಬಗ್ಗೆ ಭಕ್ತಿಯಿಂದ ನಡೀರಿ, ಮತ್ತೊಂದ್ ಕಡೆ ದೇಶದ ಬಗ್ಗೆನೂ ಕೂಡ ಸೇವೆ ಮಾಡಿ ಅಂತ ಸ್ಫೂರ್ತಿ ಕೊಟ್ಟಂತ ರಾಮಭಟ್ರನ್ನ ನಮ್ಮ ಜೀವನದಲ್ಲಿ ನಾವು ಮರೆಯಕ್ಕಾಗೋದಿಲ್ಲ. ಗೊತ್ತು, ಒಂದ್ ರೀತಿಯ ಅಲ್ಲಿ ಸ್ವಲ್ಪ ಹಾಳಾಗತ್ತೆ ವ್ಯವಸ್ಥೆ ಇತ್ತು, ಅಲ್ಲಿ ಒಂದು ಒಳ್ಳೆ ದೇವಸ್ಥಾನಕ್ಕಾಗಿ ಆಗ್ಬೇಕು, ಪ್ರವಾಸೋದ್ಯಮ ರೂಪದಲ್ಲಿ ಆಗ್ಬೇಕು ಅಂತೇಳಿ ಅವ್ರ ಹತ್ರ ಹೋಗಿ ಕೂತಂತ ಸಂದರ್ಭದಲ್ಲಿ ನಮಗೆ ಪ್ರೇರಣೆ ಕೊಟ್ಟು ಈಗಾಗಲೇ ಅಲ್ಲಿ 5 ಕೋಟಿ ರೂಪಾಯಿ ನಾವು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ವಿ. ಅದು ವಿಶೇಷವಾದ ದೇವಸ್ಥಾನ, ಪ್ರವಾಸೋದ್ಯಮದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ನಾವು ಮಾಡಲಿದ್ದೀವಿ. ನಾನು ಯಾತಕ್ಕೆ ಇದನ್ನೆಲ್ಲ ಹೇಳ್ತೀನಿ ಅಂತಂದ್ರೆ, ರಾಮಭಟ್ರನ್ನ ಎಷ್ಟು ಹೊಗಳಿದ್ರು ಸಾಕು ಎಲ್ಲರೂ ಕೂಡ ಹೊಗಳಿದ್ರು. ರಾಮಭಟ್ರನ್ನ ಹೊಗಳಂತ ಯೋಗ್ಯತೆ ಖಂಡಿತ ನನಗಿಲ್ಲ. ರಾಮಭಟ್ರು ನಮ್ಮಂತ ಲಕ್ಷಾಂತರ ಜನರಿಗೆ ಅವರ ಜೀವನವೇ ನಮಗೆ ಮಾರ್ಗದರ್ಶನ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.